ಇವಾಗ ಕೈ ತುಂಬ ಸಂಬಳ ಇದೆ, ಅವಾಗ ಫುಲ್ ಕೆಲಸ ಇತ್ತು, ದುಡ್ಡಿಲ್ಲ. ಇವತ್ತೇನಂದ್ರೆ ಕೆಲಸ ಇಲ್ಲ, ಕೈ ತುಂಬ ದುಡ್ಡಿಲ್ಲ. ಅವನು ಆಲ್ ಡೈರೆಕ್ಟ್ರು, ಸ್ಮೈಲ್ ಅಂತ ದೊಡ್ಡ ಆಲ್ ಡೈರೆಕ್ಟ್ರು, ಇಂಥ ಕೆಲಸ ಮಾಡ್ತಾನೆ ನಮಗೆ ಗೊತ್ತಿಲ್ಲ. ನಾವು ಊಟಕ್ಕೆ ಹೋಗಿದ್ದಾಗ ಏನು ಮಾಡೋ, ಮುಂದೆ ಬಾಕ್ಲು ಈ ಕಡೆ ಬಾಕ್ಲು ಹಾಕ್ಬಿಟ್ಟು ಇಬ್ಬರು ಸೇರಿ ಶಶಿಕುಮಾರ್ ನವರತ್ನ ಉಂಗುರ 10,000 ಕ್ಯಾಶ್ ಒಂದು ವಾಚ್ ಹೊಡೆದ್ಬಿಟ್ಟು ಕೈ ಅಂದ್ಬಿಟ್ಟು ಕಳ್ಳ ಮಾಡ್ಬಿಟ್ಟು ಏನು ಇರೋ ಫೈಟ್ರು 15 ಜನ ಹೊಡೆದವ್ ನನಗೆ. ಆಮೇಲೆ ಇವನೇನು ಮಾಡೋನು, ಅಷ್ಟೇ 15 ದಿನ ಬಿಟ್ಟು ರಸನ್ ಮಾರ್ಕೆಟ್ ಮಾರಕ್ಕೆ ಹೋಗೋಣ, ಲಂಬ ಒಂದು ಗಾಡಿ ತೋರಿಸ್ಬಿಟ್ಟು. ಅವಾಗ ಕಾಸ್ಟಮರ್ಗಳು ಬೇಕಲ್ಲ ಬೆಂಗಳೂರಲ್ಲಿ, ಯಾರು ಇಲ್ವಲ್ಲ, ಇಲ್ಲಿಂದ ಒಂದು 5-6 ಜನ ಕರ್ಕೊಂಡು ಹೋಗಿ. ಅವ್ರು ಬಾಬಾಯ್ ಅಂತ ಹೈದರಾಬಾದಿಂದ ಮೇಕಪ್ನ ಸೋಮಶೇಖರ್ ಎಲ್ಲ, ಚಿತ್ರಲೇಖ, ಎಸ್ ಪಿ ಭಾರ್ಗವಿ, ಪ್ರತಾಪು, ಸರ್ಕಾರಕ್ಕೆ ಸವಾಲು, ಐ ಪಿ ಎಸ್ ಕಂಪ ಕಂಟಿನ್ಯೂ ಅವರು ಏನಾರು ಮಾಡ್ತಾಯಿದ್ವಿ ನಾವು. ಸೋಮಶೇಖರ್ ಒಂದು ಪಿಕ್ಚರ್ಗೆ ಡೋಬಿ ಅಸ್ಟೆಂಟ್ಗೆ 700 ರೂಪಾಯಿ 800 ರೂಪಾಯಿ ಕೊಡೋರು, ಅದಕ್ಕೆ ಮುಂಚೆ ಟೈಲರ್ ಅನ್ನೋನಿಗೆ 1,000 ರೂಪಾಯಿ ಕೊಡೋರು, ಅದಕ್ಕೆ ಮುಂಚೆ ಒಬ್ಬ ಕಟ್ಟಿಂಗ್ ಮಾಡಿ ಎಲ್ಲ ಒಳ್ಳೆಯವ್ರಿಗೆ 1,500 ರೂಪಾಯಿ ಕೊಡೋರು ಪಿಕ್ಚರ್. ನಾನು, ನನ್ನ ಹೆಸರು ಕೆ ದೇವನ್, ನಾನು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಗಂಧದ ಗುಡಿ ಪ್ರಿಯಶರ್ಸನ್ಗೆ ಪ್ರಿಯಶರ್ಗೆ ತಿಳಿಸೋದೇನೆಂದರೆ ನನ್ನ ಮುಂದಿನ ಜರಣಿ ನಿಮಗೆ ತಿಳಿಸ್ತೀನಿ. ನಲವತ್ತೆರಡು ವರ್ಷದಿಂದ ನಮ್ಮ ಸಿನಿಮಾನೇ ನನಗೆ ಜೀವನ. ಕಾಸ್ಟ್ಯೂಮರ್ ಆಗಿ ಇದರಲ್ಲೇ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಆರಂಭದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಅಣ್ಣವ್ರ ಕಂಪ್ನಿಗೆ ಬಿ ಎನ್ ಗಂಗಾಧರ್ ಅಂತ ಇದ್ರು, ಸಿಂಡಿಕೇಟ್ ಬ್ಯಾಂಕಾಗಿ ಕೆಲಸ ಮಾಡ್ತಾ ಇದ್ರು. ಬಾರೋ ನೀನು ಯಾಕೆ ಕೆಲಸ ಮಾಡೋ ಅಂತ ಪರಶುರಾಮಗೆ ಗಾಲ್ಫ್ ಗ್ರೌಂಡ್ಗೆ ಮಡಿಕೇರಿಗೆ ಕರ್ಕೊಂಡು, ಅದು ಮುಂಚೆನೂ ಅಣ್ಣವ್ರ ಕಂಪ್ನಿಯಾಗಿ ಕರ್ಕೊಂಡವರು, ಅದು ನೆನಪಿಲ್ಲ. ಫುಲ್ ನೆನಪಿರೋದು ಪರಶುರಾಮ ಗಾಲ್ಫ್ ಗ್ರೌಂಡು ಫೈಟ್ ಇತ್ತು, 300 ಜನ ಫೈಟರ್ಸ್ ಮಿಲಿಟ್ರಿದು, ಇದು ಕೆಲಸ ಮಾಡೋಕ್ಕೆ ಅಂತ ಅವತ್ತಿಂದ ನನ್ನ ಅದಕ್ಕೆ ಕರ್ಕೊಂಡೋಗಿ ಅವತ್ತಿಂದ ಇವತ್ತವರೆಗೂ ಸಿನಿಮಾದಲ್ಲೇ ಜರ್ನಿ. ಇಲ್ಲ, ಅಣ್ಣವರು ಒಬ್ಬ ವಿಲ್ಲನ್ನು, ಅಶೋಕ್ ಒಂದು ವಿಲ್ಲನ್ನು, ಅಣ್ಣವರೇ ಕ್ಲೈಮ್ಯಾಕ್ಸ್ ಫೈಟು, ಹೆಲಿಕಾಪ್ಟ್ರಲ್ಲಿ ಬಂದು 300 ಜನ ಫೈಟರ್ಸು, ಕ್ಯಾಪು ಇದೆಲ್ಲ ಮಿಲ್ಟ್ರಿದಲ್ವಾ, ಹೆಲಿಕಾಪ್ಟ್ರ್ ಬಂದು ಹೋದರೆ ಡೌನ ಬಂದವರೆ ಕ್ಯಾಪ್ ಎಲ್ಲ ಹಾರೋಗ್ಬಿಡೋದು. ಅವಾಗ ಕಾಸ್ಟ್ಯೂಮರ್ಗಳು ಬೇಕಲ್ಲ ಬೆಂಗಳೂರಲ್ಲಿ, ಯಾರು ಇಲ್ವಲ್ಲ, ಇಲ್ಲಿಂದ 1-5 ಜನ ಕರ್ಕೊಂಡು ಹೋದರು, ನಾನೇ ಕರ್ಕೊಂಡೋಗಿದ್ದೀನಿ ಜೊತೇಲಿ, ಅದರಲ್ಲಿ ನಾನು ಒಬ್ಬ. ಅವತ್ತಿಂದ ಇದು ಅಣ್ಣವ್ರ ಕಂಪ್ನಿಗೆ ನನಗೆ ಗೊತ್ತಿರೋಂಗೆ ಅಣ್ಣವ್ರ ಕಂಪ್ನಿ ಅದು ಮುಂಚೆ ಕೆಲಸ ಮಾಡಿದೆ ನೆನಪಿಲ್ಲ, ಇದು ಪರಶುರಾಮಯಿಂದ ಪಕ್ಕ ನೆನಪಿದೆ. ಕೆಲಸಕ್ಕೆ ಅಂತಲೇ ಬಾ ಅಂತ ಹೇಳಿ ಕಾಸ್ಟ್ಯೂಮರ್ಗೇನೆ ಫೈಟ್ರು ಇದೆಲ್ಲ ಹೆವಿ ಇದ್ರಲ್ಲ, ಫೈಟರ್ಸು ಜೂನಿಯರ್ಸು ಎಲ್ಲ ಸೇರಿ 300 ಜನಕ್ಕೆ ಡ್ರೆಸ್ ಕೊಟ್ಟಿದ್ರು ಕಂಪ್ನಿಯಲ್ಲಿ ಕಾಸ್ಟ್ಯೂಮ್ ಚೀಫು. ಅವಾಗ ನೀನು ಬಾ ಅಂತ ಅವತ್ತಿಂದ ಕರ್ಕೊಂಡೋಗಿ ಕೆಲಸಕ್ಕೆ ಅಂತ, ಪಾಪ ಅವರು ಬಲವಂತ ಕರ್ಕೊಂಡೋಗಿ ನನ್ನ ಅಣ್ಣವ್ರ ಕಂಪ್ನಿಯಲ್ಲೇ ಇದು ಮಾಡಿಸಿದ್ದು, ಭೇಟಿ ಮಾಡಿಸಿ ಕೆಲಸ ಮಾಡುವಂತ ಬಿಟ್ಟಿದ್ದು. ಇದೆಲ್ಲ ಬಂದಿದ್ದು 4-5 ದಿನ ಪ್ಯಾಚಾಗಿ ಕರ್ಕೊಂಡೋಗೋರು, ಕೆಲಸ ಮಾಡ್ಕೊಂಡು ಕಳಿಸ್ಬಿಡೋರು. ಇದಂತೂ ಪಕ್ಕ 20 ದಿನ ಫೈಟ್. ಇವಾಗ 56 ವರ್ಷ ಆಗಿದೆ, 40 ವರ್ಷ 42 ವರ್ಷ ಆಗಿದೆ ಸಿನಿಮಾದಲ್ಲಿ. 17 ವರ್ಷ ಇದೆ, 17-18 ವರ್ಷ 17-18 ವರ್ಷ ಅಷ್ಟೇ. ಚಿಕ್ಕ ಹುಡುಗ ಇದ್ದಾಗಲೇ ನನ್ನ ಕರ್ಕೊಂಡೋಗಿ ಸಿನಿಮಾ ಫೀಲ್ಡ್ಗೆ ಪರಿಚಯ ಮಾಡಿಕೊಟ್ರು ಗಂಗಾಧರ್ ಅಂತ. ಇವತ್ತು ಅವ್ರನ್ನ ನೆನೆಸ್ಕೊತೀನಿ, ಏನಕ್ಕೆ ಮರೆಯೋಕ್ಕಾಗಲ್ವಲ್ಲ, ಅವ್ರನ್ನ ಮಾತ್ರ ನೆನೆಸ್ಕೊಂಡು, ಅವ್ರು ಇಲ್ಲೂ ಇಲ್ಲ ತೀರೋದು, ಅವ್ರನ್ನ ನೆನೆಸ್ಕೊತೀನಿ. ನನಗೆ ಏನಕ್ಕೆ ದಾರಿ ತೋರಿಸ್ಕೊಟ್ಟವರು, ಅವು ಇವತ್ತವರೆಗೂ ನಾನು ಸಿನಿಮಾದಲ್ಲೇ ಜೀವನ ಮಾಡ್ತಾಯಿದ್ದೀನಿ, ಅದರಿಂದ ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆವಾಗ ಸಿನಿಮಾ ಬಂದು ಹೆಂಗೆ ಗೊತ್ತಾ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೋ, ಎಲ್ಲ ಒಟ್ಟಾಗಿ ಊಟ ಮಾಡ್ತಾಯಿದ್ದೋ, ಆಮೇಲೆ ಕೆಲಸ ಮಾಡ್ತಾಯಿದ್ದೋ, ದುಡ್ಡಿರಲಿಲ್ಲ ಆಗಿನ ಕಾಲದಲ್ಲಿ. ಒಂದು ಪಿಕ್ಚರ್ಗೆ ಡೋಬಿ ಅಸ್ಟೆಂಟ್ಗೆ 700 ರೂಪಾಯಿ 800 ರೂಪಾಯಿ ಕೊಡೋರು, ಅದಕ್ಕೆ ಮುಂಚೆ ಟೈಲರ್ ಅನ್ನೋನಿಗೆ 1,000 ರೂಪಾಯಿ ಕೊಡೋರು, ಅದಕ್ಕೆ ಮುಂಚೆ ಒಬ್ಬ ಕಟ್ಟಿಂಗ್ ಮಾಡಿ ಎಲ್ಲ ಒಳ್ಳೆಯವನಿಗೆ 1,500 ರೂಪಾಯಿ ಕೊಡೋರು ಪಿಕ್ಚರ್ಗೆ. ಹೌದು, ಒಂದು ಪಿಕ್ಚರ್ಗೆ 60 ದಿನ ಆಗ್ಬೋದು, 40 ದಿನ ಆಗ್ಬೋದು, 70 ದಿನ ಆಗ್ಬೋದು. ಇವತ್ತು ಏನಂದರೆ, ಇವತ್ತು ದಿನಗೂಲಿ ಅಂತ ಆಗ್ಬಿಟ್ಟಿದೆ. ಇವಾಗ ಕೈ ತುಂಬ ಸಂಬಳ ಇದೆ, ಅವಾಗ ಫುಲ್ ಕೆಲಸ ಇತ್ತು, ದುಡ್ಡಿಲ್ಲ.
ಇವತ್ತೇನಂದರೆ ಕೆಲಸ ಇಲ್ಲ, ಕೈ ತುಂಬ ದುಡ್ಡಿದೆ ಈಗಿನ ಪರಿಸ್ಥಿತಿಯಲ್ಲಿ. ಆದರೆ ಸಂಘ ಸಂಸ್ಥೆ ಅಂತ ಇವತ್ತಿದೆ, ಅವತ್ತು ಸಂಘ ಸಂಸ್ಥೆನೇ ಇರಲಿಲ್ಲ. ಕನ್ವಿನ್ಸು ಒಂದು 150-200 ರೂಪಾಯಿ ಬರ್ತದೆ ಕನ್ವಿನ್ಸು ಊಟ ತಿಂಡಿ ಅಂತ. ಸಂಬಳ ಒಂದು 1,250 ರೂಪಾಯಿ ಚಿಲ್ಡ್ರೆ ಕೈಗೆ ಸಿಗ್ತದೆ. ಅವತ್ತು ಒಂದು ಪಿಕ್ಚರ್ ಮಾಡಿದ್ರೆ 700 ರೂಪಾಯಿ ಸಿಗ್ತಾ ಇರಲಿಲ್ಲ. ಅದು 3 ಶೆಡ್ಯೂಲ್ ಮಾಡಿದ್ರೆ 150-200 ರೂಪಾಯಿ ಕೊಡೋ ಒಂದು ಶೆಡ್ಯೂಲ್, 20 ದಿನ 15 ದಿನ ಶೂಟಿಂಗ್ ಶೆಡ್ಯೂಲ್ ಬ್ರೇಕ್ ಮಾಡಿದ್ರೆ ಕೊಡೋರು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕಾಸ್ಟ್ಯೂಮ್ ಚೀಪೇ ಇರಲಿಲ್ಲ. 3 ಜನ ಇದ್ದಿದ್ದು, ಟಿಪ್ಟೂರ್ ಸೋಮು ಅಂತ ಅವರೇ ಅಧ್ಯಕ್ಷರಾಗಿರು, ಅವರು ಒಬ್ಬರು ಚೀಪು, ಮಹಾಲಕ್ಷ್ಮಿ ಲೇಔಟ್ ನಾಗರಾಜ್ ಅಂತ ಒಬ್ಬರಿದ್ದರು. ಅದು ಬಿಟ್ಟರೆ ಇನ್ನೊಬ್ಬರು, ಇನ್ನೂ 3 ಜನ ಅಸ್ಟೆಂಟ್ಗಳಿದ್ರು. ನಮ್ಮ ಮುತ್ತುರಾಜು ಅಂತ, ಸುರೇಶ್ ಅಂತ, ನೀಲ್ಗಂಟ ಅಂತ, ಅಷ್ಟೇ ಇದ್ದಿದ್ದು. ಇಲ್ಲಿ 7 ಜನ ಎಲ್ಲ ಚೆನ್ನೈಯಿಂದ ಬರೋರು ಕಾಸ್ಟ್ಯೂಮ್ ಚೀಪ್ಗಳು. ಸತ್ಯಂ ಸಾರು, ರಾಮನಾಥ್ ಅವರು, ಜೈಚಂದ್ರ, ಪರಮಶಿವ, ಶಿವಣ್ಣ ಪರ್ಸ್ನಲ್ ಪರಮಶಿವ, ಮುಳ್ಳಿಗೆಲ್ಲ ಮಾಡ್ತಾಯಿದ್ರು ಪರಮಶಿವ ಅಂತ ಅವ್ರು ಬರೋರು. ಆಮೇಲೆ ಸಾಯಿ ಅಂತ ಅವರು ಬರೋರು. ಇವಾಗ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಎಲ್ಲ ಚೀಪ್ಗಳು ಉದ್ಭವ ಆಗ್ಬಿಟ್ಟಿದೆ. ಫೈಟ್ರ್ಗಳಾಗ್ಬಿಟ್ಟವ್ರೆ, ಡ್ಯಾನ್ಸ್ ಮಾಸ್ಟರ್ ಆಗ್ಬಿಟ್ಟವ್ರೆ, ಕಾಸ್ಟ್ಯೂಮರ್ ಅವ್ರು, ಮೇಕಪ್ ಚೀಪ್ಗಳು. ಮೇಕಪ್ ಚೀಪು ಇಲ್ಲ ಇಲ್ಲಿ ಬೆಂಗಳೂರಲ್ಲಿ, ಎಲ್ಲ ಹೈದರಾಬಾದಿಂದ ಬರೋರು, ಚೆನ್ನೈಯಿಂದ ಬರೋರು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವುದಕ್ಕೂ ಕಮ್ಮಿ ಏನಿಲ್ಲ. ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಒಬ್ಬ ಎಲ್ಲ ವ್ಯಕ್ತಿ ಅಂತ ಒಂದು ಗಸ್ತಾಗವ್ರೆ. ಇಲ್ಲ ಇಲ್ಲಿ ಚೀಪೇ ಇಲ್ವಲ್ಲ, ನಮ್ಮ ಸಿದ್ದೇಶಣ್ಣ ಅವಾಗ ಅಸ್ಟೆಂಟು ರಾಜ್ಕುಮಾರ್ಗೆ, ದಿನೇಶ್ ಅವರು ಅಸ್ಟೆಂಟು, ಎಲ್ಲ ಅವ್ರ ಕಂಪ್ನಿಯಲ್ಲೆಲ್ಲ ಮೆಡ್ರಾಸಿಂದ ಬರೋರು. ನಮ್ಮ ಕಾಸ್ಟ್ಯೂಮ್ ಚೀಪ್ಗಳು ಚೆನ್ನೈಯಿಂದ ಬರೋರು, ತಂಗಪ್ಪನ್ ಅಂತ ಅವ್ರು ಬರೋರು. ಆಮೇಲೆ ಅಪ್ಪ ವೀರಾಜು ಇವರೆಲ್ಲ ಆಮೇಲೆ ಉದ್ಭವ ಆಗಿದೆ ಇಲ್ಲಿ. ಎಲ್ಲ ಚೆನ್ನೈಯಿಂದ ಬರೋರು, ಡ್ಯಾನ್ಸ್ ಮಾಸ್ಟರ್ ಅಲ್ಲಿ ಬರೋರು, ಫೈಟ್ ಮಾಸ್ಟರ್ ಅಲ್ಲಿಂದ ಬರೋರು. ಇಲ್ಲಿ ನಮ್ಮ ಸಂಘನೇ ಇರಲಿಲ್ವಲ್ಲ, ಆಮೇಲೆ ತಾನೇ ಒಂದೊಂದು ಸಂಘ ಉದ್ಭವ ಆಗಿ ಇವತ್ತು ಕರ್ನಾಟಕದ ಎಮ್ಮೆ ಅಂದರೆ ದೊಡ್ಡ ಒಂದು ಸಂಘನೇ ಉದ್ಭವ ಆಗ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಒಕ್ಕೂಟ ಆಗಿದೆ, ಒಕ್ಕೂಟದಿಂದ ಇವಾಗ ಒಂದು ಸ್ಟ್ಯಾಂಡರ್ಡ್ ಪಿಲ್ಲರ್ ಆದಂಗೆ ಒಕ್ಕೂಟ ಇದೆ. ಅದಕ್ಕೆ ತಕ್ಕಂತೆ ನಾವು ಸ್ಪಂದಿಸ್ತೀವಿ. ಆ ಒಕ್ಕೂಟ ಇಲ್ಲದೆ ನಾವಿಲ್ಲ, ಒಕ್ಕೂಟದ ಸದಸ್ಯರು ನಾವೂ. ನಮ್ಮ ಸಂಘ ಅಂದ್ಬಿಟ್ಟು ನಾವು ಸಂಘ ಹೇಳ್ಕೊಳ್ಳೋ ಮೈನ್ ಒಕ್ಕೂಟ, ಒಕ್ಕೂಟ ಇದೆ ನಮ್ಮ ಸಂಘ. ಇವತ್ತು ಅನ್ನ ತಿಂತಿದ್ದೀನಿ ಅಂದರೆ ನಮ್ಮ ಒಕ್ಕೂಟ. ಸಿನಿಮಾದಲ್ಲಿ ಅವಮಾನಗಳು ಆಗಿದೆ, ಏನು ಮಾಡೋಕ್ಕಾಯ್ತದೆ? ಸಿನಿಮಾ ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ನಾವು ಮಾಡಿದ್ರೆ ತಾನೇ ನಮಗೆ ಆ ನೋವು ಇರ್ತದೆ. ನಾವು ಮಾಡಿಲ್ಲ, ನಾವ್ಯಾಕೆ ನೋವು ಅನ್ಭವಿಸ್ಬೇಕು? ಏನಾಯ್ತಂದರೆ ಶಶಿಕುಮಾರ್ ಹತ್ರ ಕಂಟಿನ್ಯೂ ಕೆಲಸ ಮಾಡ್ತಾಯಿದ್ದು, ಅವರು ನಮ್ಮನ್ನ ಪರ್ಸ್ನಲಾಗಿ ಇಟ್ಕೊಂಡಿದ್ರು ಶಶಿಕುಮಾರ್ದು. ಅವಾಗ ದಿನಕ್ಕೆ 3 ಪಿಕ್ಚರ್ ಕಳಿಸಿಟ್ಟು ಮಾಲಾಶ್ರದ್ದು ಇವ್ರು, 3 ಪಿಕ್ಚರ್ ಒಂದು ದಿನಕ್ಕೆ. ಅಂಥದ್ರಲ್ಲಿ ಜೈ ಜಗದೀಶ್ಗೂ ಶಶಿಕುಮಾರ್ದು ಫೈಟು ಹೆಸರುಘಟ್ಟ ಫಾರಮಲ್ಲಿ, ಸರ್ಕಾರಕ್ಕೆ ಸವಾಲ್ ಸಿನಿಮಾ. ನಾವು ಇಬ್ಬರೇ ಕಂಪ್ನಿಗೆ, ನಾವೇ ಮಾಡೋದು, ಶಶಿಕುಮಾರ್ಗೆ ಜೈ ಜಗದೀಶ್ಗೆ ಫೈಟ್ರಿಗೆಲ್ಲ ಡ್ರೆಸ್ ಕೊಟ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಮಧ್ಯಾಹ್ನ ಊಟದ ಟೈಮು ಊಟ ಮಾಡೋಕ್ಕೆ ಹೋಗಿದ್ದೀವಿ. ಯಾರು ಇಲ್ದಿದ್ದಾಗ ನೋಡ್ಬಿಟ್ಟು ಮೇಕಪ್ ಅಷ್ಟೆಂಟ್ ಒಬ್ಬ ನಾಗರಾಜ್ ಅಂತಿದ್ದ, ನಮ್ಮ ಸಂಘದ ಸದಸ್ಯನೇ. ಸಂಘ ಅಂದರೆ ಮೇಕಪ್ ಸಂಘದವ್ರು. ಏನು ಅವನು ಆಲ್ ಡೈರೆಕ್ಟ್ರು, ಸ್ಮೈಲ್ ಅಂತ ದೊಡ್ಡ ಆಲ್ ಡೈರೆಕ್ಟ್ರು, ಇಂಥ ಕೆಲಸ ಮಾಡ್ತಾನೆ ನಮಗೆ ಗೊತ್ತಿಲ್ಲ. ನಾವು ಊಟಕ್ಕೆ ಹೋಗಿದ್ದಾಗ ಏನು ಮಾಡೋದು, ಮುಂದೆ ಬಾಕ್ಲು ಈ ಕಡೆ ಬಾಕ್ಲು ಹಾಕ್ಬಿಟ್ಟು ಇಬ್ಬರು ಸೇರಿ ಶಶಿಕುಮಾರ್ ನವರತ್ನ ಉಂಗುರ, 10,000 ಕ್ಯಾಶು, ಒಂದು ವಾಚು ಹೊಡೆದ್ಬಿಟ್ಟವ್ರು. ಶಶಿಕುಮಾರ್ ಫೈಟ್ ಮುಗೀತು, 5:30 ಏ ದೇವ ಕಾಸ್ಟ್ಯೂಮ್ ಕೊಡೋ ಅಂತ ಕೇಳೋರು. ಗುರುಗಳೇ ಕೊಡ್ತೀನಿ ಅಂದ್ಬಿಟ್ಟು ಡ್ರೆಸ್ ಕೊಟ್ಟೆ, ಡ್ರೆಸ್ ಹಾಕ್ಕೊಂಡು ಬ್ರೀಫ್ ಕೇಸ್ ಕೊಡು ಅಂದರು. ಬ್ರೀಫ್ ಕೇಸ್ ಎತ್ಕೊಟ್ಟೆ, ನಮ್ಮ ಕಾಸ್ಟ್ಯೂಮ್ ಟ್ರಂಕ್ ಮೇಲೆ ಕಾಲಿಟ್ಬಿಟ್ಟು ಬ್ರೀಫ್ ಕೇಸ್ ಓಪನ್ ಮಾಡಿದ್ರೆ, ಕೈ ನಿಮ್ಮ ಅಜ್ಜಿ ಎಲ್ಲೋ ಉಂಗುರ ಇಲ್ಲ, ದುಡ್ಡಿಲ್ಲ, ಚೈನ್ ಇಲ್ಲ, ವೆಂಕಟರಮಣ ಸ್ವಾಮಿ ಡಾಲರ್ ಚೈನ್. ನನಗೇನು ಗೊತ್ತು ನೀವು ಇಲ್ಲ ಅಂದ್ರೆ, ನನಗೇನು ಗೊತ್ತು ಅಂದರೆ ಕೈ ಅಂದ್ಬಿಟ್ಟು ಕಳ್ಳ ಮಾಡ್ಬೇಕು. ಏನು ಇರೋ ಫೈಟ್ರ್ 15 ಜನ ಹೊಡೆದವ್ ನನಗೆ. ಹೌದು ಶಶಿಕುಮಾರು ಅದರಲ್ಲಿ ಇನ್ವಾಲ್ವ್, ಹೊಡೆಯೋದು ಒಂದು ಬಾಕಿ ಅವರು, ಇನ್ನೆಲ್ಲ ಫೈಟ್ರ್ಗಳೆಲ್ಲ ಹೊಡೆದವ್ರೆ, ಮುಕುಂದ ಶರ್ಮಾ, ಸುರೇಶ್ ಬ್ಯಾಂಕ್ ಸುರೇಶ್ ಅಂತ, ಆಮೇಲೆ ತಿಲ್ಲರ್ ಮಂಜು ಅವ್ರ ಅಣ್ಣ ಗುರುಮೂರ್ತಿ, ಅವಾಗೆಲ್ಲ ಹೊಸಬ್ರು ಆ ಪಿಕ್ಚರ್ಗೆ ಸರ್ಕಾರಕ್ಕೆ ಸವಾಲು ಫೈಟ್ರ್ ಅವರು. ಇವತ್ತಿನ ದಿನ ದೊಡ್ಡ ಫೈಟ್ ಮಾಸ್ಟರ್ಗಳಾಗವ್ರೆ ನಮ್ಮ ಮುಂದೆ ಬಂದವರು. ಏನಂದರೆ ಅವ್ರಿಗೆ ಬೆಲೆ ಕೊಡ್ತೀವಿ ನಾವು. ಅವತ್ತು ಒಂದು ಸೆಕೆಂಡು ನಾವು ಯಾಮರಿದ್ರೆ ನಮ್ಮನ್ನ ಕಳ್ಳ ಮಾಡಿ ಜೈಲಿಗೆ ಕಳಿಸ್ಬಿಟ್ಟಿ. ಆಮೇಲೆ ಹೌದು ಎಲ್ಲ ಹೊಡೆದ್ರು, ಮೊಗಲ್ ಬಾಯಲ್ಲೆಲ್ಲ ರಕ್ತ, ಕಳ್ಳ ಅಂತ ಶಶಿಕುಮಾರ್ ಕಳ್ಳನ್ನ ಹಿಡ್ಬಿಟ್ಟಾರಂತ 3 ಜನ ಬೇರೆ ಹೆಸರುಘಟ್ಟ. ಆಮೇಲೆ ಏನು ಮಾಡೋರು, ಮುನ್ಸಮ್ಮಣ್ಣ ಎಲ್ಲ ಹೋಗ್ಬಿಟ್ಟು ಅವ್ರು ಬರ್ತಾರೆ, ನಮ್ಮ TT ಡ್ರೈವರ್. ಏನು ದೇವ ಕದ್ಬಿಟ್ಟು ಅಂದ್ರೆ, ಹೇ ದೇವ ಕದ್ದವನ ಅಂದ್ಬಿಟ್ಟಿದೆ ಪಾಪ, ಗಾಡಿ ನಿಲ್ಸಿ ಬಂದು. ಏನಂದರೆ ಅದು ಬಿಫೋರ್ ದಿನ ಮೇಕಪ್ ಹುಡುಗ ಇವರು ಮಲಗವ್ರೆ ಗಾಡಿಯಲ್ಲಿ,
ಆ ಮುನ್ಸ್ವಾಮಿ ಅನ್ನೋರು ಮಲಗಿರ್ಬೇಕಾದ್ರೆ ಇವನು ಮೇಕಪ್ ಅನ್ನು ಬಂದು ಗಾಡಿಗೆ ಬಂದವನು. ಏನ್ಕೋ ಬಂದಿದ್ದೇನೆ, ಇಲ್ಲ ಶಶಿಕುಮಾರು ಬ್ರೀಫ್ ಕೇಸ್ ತಾಂಬಾರಕ್ಕೆ ಅಂದ್ಬಿಟ್ಟು ಅವ್ರನ್ನ ದಾಟ್ಬಿಟ್ಟು ಬಂದು ಬ್ರೀಫ್ ಕೇಸ್ ಓಪನ್ ಮಾಡಿ ಗೋಡಂಬಿ ದ್ರಾಕ್ಷಿ ಯಾವಾಗಲೂ ಮಡಗಿರ್ತಾರೆ ಶಶಿ ಬ್ರೀಫ್ ಕೇಸ್ ಅದನ್ನ ತಿನ್ಬಿಟ್ಟು ಹಿಂಗೆ ಹಿಂಗೆ ಅಂದ್ಬಿಟ್ಟು ಅಲ್ಲಿ ಇಟ್ಟುಬಿಟ್ಟು ಹೋಗೋಣ. ಇವರು ನೋಡ್ತಾ ಅವ್ರು ಹಿಂಗೆ ಮಲ್ಕೊಂಡು ಮಲಗಿರೋ ಥರ ಅಬ್ಸರ್ವ್ ಮಾಡೋದು. ಆಮೇಲೆ ಮುನ್ಸಾಮಣ್ಣ ಅವ್ರು ಹೇಳೋರು, ಇಲ್ಲ ಇಲ್ಲ ನೆನ್ನೆನೂ ಬಂದು ಇವ್ನು ಬ್ರೀಫ್ ಕೇಸ್ ನೋಡ್ದ ನನ್ನ ಗಾಡೀಲಿ, ಒಂದು ಸಲ ಅವನು ವಿಚಾರಿಸ್ಬೇಕಿರ್ರಿ ಅಂದ್ಬಿಟ್ಟು ಇವ್ನು ಬಿಡ್ರಿ ಬಿಡ್ರಿ ಅಂದರೆ ಬಿಡಲಿಲ್ಲ. ಇವ ಯಾರು ಬಿಡ್ತಾರೆ, ಏನು 500,000 ಒಂದು ನವರತ್ನ ಉಂಗುರ ವೆಂಕಟರಮಣ ಸ್ವಾಮಿ ಡಾಲರ್ ಚೈನ್ 1,000 ರೂಪಾಯಿ ಕ್ಯಾಶು ಒಂದು ವಾಚ್ ಯಾರು ಬಿಡ್ತಾರೆ? ಹಿಡ್ಕೊಂಡೆಲ್ಲ ಹೊಡೆದ್ರು ನಾನು ರಾಘವೇಂದ್ರ ಸ್ವಾಮಿ ಕಾಪಾಡಪ್ಪ 500,000 ಅಂದರೆ ತಂದ್ಕೊಡ್ಬೋದು, ಆವಾಗಲೇ 100,000 ರೂಪಾಯಿ ಅಂದರೆ ನಾವೆಲ್ಲ ಹೋಗೋದು. ಆಮೇಲೆ ನಮ್ಮ ವಿ ಸೋಮಶೇಖರ್ ಡೈರೆಕ್ಟ್ರ್ ಹೇಳೋದು, ಅಂಥ ಹುಡುಗ ಅಲ್ಲ ರೀ ಅವನು, ಪಾಪ ನೋಡ್ಕೊಂಡು ಕೇಳಿ ನೀವು ಯಾಕೆ ಆ ಥರ ಇದು ಮಾಡ್ತೀವಿ ಎಲ್ಲರೂ ಬೆದರಿಸ್ತಾ ಇದ್ದೀರಾ ಅಂತ ನಮ್ಮ ಡೈರೆಕ್ಟ್ರ್ ಹೇಳ್ತವ್ರೆ. ಯಾರೋ ಒಪ್ಪೇ ಇಲ್ಲ, ಎಲ್ಲ ಹೊಡಿತಾವ್ರೆ, ನಾವ ಬಾಯ್ಬಿಡು ಬಾಯ್ಬಿಡು ಅಂತ ನಾವು ಎತ್ಕೊಂಡಿರೋ ತಾನೆ ಬಾಯ್ಬಿಡಕ್ಕೆ. ಚೆಕ್ ಎಲ್ಲಿ ಏನು ಟ್ರಂಕ್ ಎಲ್ಲ ಇರ್ದಿದ್ದು 8-10 ಟ್ರಂಕ್ ಸುರಿತಾರೆ, ಎಲ್ಲ ನೋಡ್ತಾರೆ ಏನಿದೆ ಅಲ್ಲಿ, ನಾವು ಎತ್ಕೊಂಡಿರೋ ತಾನೆ ಇದಕ್ಕೆ. ಇವನೇನು ಮಾಡ್ಬಿಟ್ಟಾರೆ ಆಲ್ ಡೈರೆಕ್ಟ್ರು ಸ್ಮೈಲನು ನಾಗರಾಜು ಆ ಮೇಕಪ್ ಬಾಕ್ಸಲ್ಲಿ ಕಿಟ್ಟಲ್ಲಿ ಸುತ್ತಿಕೊಂಡ್ಬಿಟ್ಟು ದುಡ್ಡನ್ನ ಚೈನು ಉಂಗುರ ಅಲ್ಲೇನು ಮಾಡೋ ಅವ್ನು ಆಲ್ ಡೈರೆಕ್ಟ್ರು ಸ್ಮೆಲ್ ಇದೆ ಚೆಕ್ ಮಾಡ್ತೀನಿ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿದೆ. ಅದು ಅವನೇನು ಮಾಡೋಣ, 1,000 ರೂಪಾಯಿ ಕ್ಯಾಶ್ ಬಂಡ್ಲಿತ್ತು, 100 ರೂಪಾಯಿ ಬಂಡ್ಲು, ಉಂಗುರ ಸಿಕ್ತು, ನವರತ್ನ ಉಂಗುರ, ವಾಚು ಸಿಕ್ತು ಮೇಕಪ್ ಬಾಕ್ಸಲ್ಲಿ, ಬೀಗ ಹಾಕಿತ್ತು. ಬೀಗ ಇಲ್ಲ ಅಂದ, ಬೀಗ ಇಲ್ಲ ಅಂದ್ಮೇಲೆ ಮೇಕಪ್ ಕಿಟ್ ಯಾಕೆ ತಗೊಂಬಂದೆ ಸ್ಪಾಟ್ಗೆ? ನಮ್ಮ ಮುನ್ಸಮ್ಮಣ್ಣ ಅವರೆಲ್ಲ ಅವ್ರಿಗೆ ಹೊಡಿಯೋಕ್ಕೆ ಹೋಗಿ ಸ್ಕ್ರೂ ಡ್ರೈವರ್ ಗಾಡಿಯಿಂದ ತಂದು ಲಾಕ್ ಓಪನ್ ಮಾಡಿ ಹೊಡೆದು ಸುಡಿದ್ರೆ ಒಂದು ಕವರ್ ಸುತ್ತಿ ಇಟ್ಟವ್ರು. ಆಮೇಲೆ ಏನು ಮಾಡೋರು, ನನ್ನ ಬಿಟ್ಬಿಟ್ರು ಕಳ್ಳ ಅಂತ ಅವನ್ನ ಹಿಡ್ಕೊಂಡ್ರು. ಅವ್ನ ಹಿಡ್ಕೊಂಡಿದ್ದ ತಕ್ಷಣ ಇವರಿಬ್ಬರು ಮಾಡಿರಲ್ಲ ಕಿತಾಪತಿ ಅಣ್ಣ, ಇವನೇ ಹೇಳ್ಕೊಟ್ಟು ಮಾಡಿಸಿದ್ದ ಅವ್ರವ್ರಿಗೆ ಮುಟ್ಟು ಆಲ್ ಡೈರೆಕ್ಟ್ರು ಸ್ಮೆಲ್ಲು ನಾಗರಾಜ್. ಆಮೇಲೆ ನನ್ನ ಬಿಟ್ಬಿಟ್ರೆ ಇವನಲ್ಲ ಪಾಪ 3 ಜನ ಅಲ್ಲ ಅವರು ಅಂದ್ಬಿಟ್ಟು ಅವ್ನು ಹಿಡ್ಕೊಂಡ್ರು. ಆಮೇಲೆ ಅವ್ರ ಬಾಬಾಯ್ ಅಂತ ಹೈದರಾಬಾದಿಂದ ಮೇಕಪ್ ಮ್ಯಾನ್ ಸೋಮಶೇಖರ್ ಪಿಚ್ಚರ್ಗೆಲ್ಲ ಚಿತ್ರಲೇಖ ಎಸ್ ಪಿ ಭಾರ್ಗವಿ ಪ್ರತಾಪು ಸರ್ಕಾರಕ್ಕೆ ಸವಾಲು ಐ ಪಿ ಎಸ್ ಕಂಪೆ ಕಂಟಿನ್ಯೂ ಅವರು ಬ್ಯಾನರ್ ಮಾಡ್ತಾಯಿದ್ವಿ ನಾವು ಸೋಮಶೇಖರು ಕಂಪ್ನೀಲಿ ಕಂಟಿನ್ಯೂ ಮಾಡ್ತಾಯಿದ್ವಿ. ಆಮೇಲೆ ಅವರು ಡೈರೆಕ್ಟ್ ಹೇಳ್ತಾರೆ ಅಂಥ ಹುಡುಗ ಅಲ್ಲ ಅವನು, ಅಂಥ ಹುಡುಗ ಅಲ್ಲ ಅಂತ ಯಾರು ಕೇಳ್ತಾರೆ ಇವಾಗ, ಇಲ್ಲ ಅಂದರೆ ಕಳ್ಳ ಅಂತ ಫೋನ್ ಮಾಡಬೇಕಲ್ಲ. ಆ ತಾಳ್ಮೆ ಎಲ್ಲಿ ಬರ್ತದೆ, ಈಗ ವಸ್ತೆ ಇಲ್ಲ ಅಂದ್ಮೇಲೆ ತಾಳ್ಮೆ ಎಲ್ಲಿ ಬರ್ತದೆ? ಆಮೇಲೆ ನೋಡಿದ್ರೆ ಇವನು ಅಣ್ಣ ಇವರೇ ಹೇಳ್ಕೊಟ್ಟಿದ್ದು ಅವನು ಇವನು ಹೇಳ್ಕೊಟ್ಟು ಅವ್ರಿಗೆ ಹೊಡೆದಾಟ ಅಲ್ಲೇ. ಆಮೇಲೆ ಬ್ರೀಫ್ ಕೇಸ್ ಓಪನ್ ಮಾಡಿ ಅದು ಮೇಕಪ್ ಇರ್ತು ತಂದು ನೋಡಿದ್ರೆ ಈ 3 ವಸ್ತು ಸಿಕ್ತು, ವೆಂಕಟರಮಣ ಸ್ವಾಮಿ ಡಾಲರ್ ಸಿಕ್ಕಿಲ್ಲ. ಅದೇನಾಯಿತು ಅಂದರೆ ಇವನು ಓಪನ್ ಮಾಡಿ ಕೆಳಗೆ ಸುಡ್ದಲ್ಲ, ಆ ಇವನು ಕಡ್ಶು ಹಾಕಿದ್ದ, ಆ ಕಡ್ಶುವಲ್ಲಿ ವೆಂಕಟರಮಣ ಸ್ವಾಮಿ ಡಾಲರ್ ಹಾಕೊಂಡು ಯಾರೋ ಆಲ್ಡರ್ ಕೃಷ್ಣ ಇದು ಮಾತ್ರ ಸಿಕ್ತು. ಆಮೇಲೆ ಅವ್ರ ಬಾಬಾಯಿ ಹೈದರಾಬಾದ್ ಅವರು ದೊಡ್ಡ ಮೇಕಪ್ ಮ್ಯಾನ್ ಅವರು ಅವರೇ. ಆಮೇಲೆ ಅವ್ರೇನು ಮಾಡೋರು, ಇಲ್ಲ ಅದಕ್ಕೆ ಏನಿದೆಯೋ ನಾನು ಕಟ್ಕೊಡ್ತೀನಿ ಅಂತ ವೈಟ್ ಪೇಪರ್ ಬರ್ಕೊಟ್ಟು ನಮ್ಮ ಹುಡುಗನದು ತಪ್ಪು ನಾನು ವಹಿಸ್ಕೊತೀನಿ ಅಂದ್ಬಿಟ್ಟು ಅವ್ರು ಬರ್ಕೊಟ್ಟು ಎಲ್ಲ ಮಾಡೋರು. ಆಮೇಲೆ ಇವನೇನು ಮಾಡೋನು ಅಷ್ಟೇ 15 ದಿನ ಬಿಟ್ಟು ರಸನ್ ಮಾರ್ಕೆಟ್ ಮಾರಕ್ಕೆ ಹೋಗೋನು ಲಾಮ್ರ ಒಂದು ಗಾಡಿ ತೊಗೊಂಡು ಸ್ಕೂಟ್ರು. ಇವನು ಮುಸ್ಲಿಮ್ಸು ಯಾರು ಆಲ್ ಡೈರೆಕ್ಟ್ರು ಸ್ಮೈಲು ಮುಸ್ಲಿಮ್ಸು ಅದ್ರ ಜೊತೆಗೆ ಇನ್ನೊಬ್ಬ ಮುಸ್ಲಿಮ್ಸು. ಇದು ವೆಂಕಟರಮಣ ಸ್ವಾಮಿ ಡಾಲರ್ ಚೈನು ತಂದು ಮಾರ್ತವ್ರಂದರೆ ಅವರು ಎಂಕ್ವೈರಿ ಮಾಡಿ ಏನಕ್ಕೆ ಏನಂದ್ರೆ ಇದೆಷ್ಟು ಬೆಳೆ ಎಷ್ಟು ರೇಟ್ ಬರ್ತದೆ ಎಷ್ಟು ಗ್ರಾಮ್ ಇದೆ ಎಷ್ಟು ದುಡ್ಡು ಬರ್ತದೆ ಅಂತ ಕೇಳೋ ವಿಚಾರಿಸೋರು. ಅವ್ರಿಗೆ ಡೌಟ್ ಬಂದು ಆಯ್ತು ಕೂತ್ಕೊಳ್ಳಿ ಅಂದ್ಬಿಟ್ಟು ಸಿ ಸಿ ಬಿ ಅವರು ಫೋನ್ ಮಾಡೋರು, ಹೋಗಿ ಆ ದೇವನ್ನ ಕುನ್ನತ್ತೂರನ್ನ ಕರ್ಕೊಂಬ ಅಂತ ಡೈರೆಕ್ಟ್ರ್ ಹೇಳ್ಕೊಳ್ತಾರೆ ಅಂದ್ಬಿಟ್ಟು ಸೋಮಶೇಖರ್ ಹೊಗಳೇ ಆವತ್ತು ಪಾಪ ಇವನು ಒದೆ ತಿಂದ ಅಂತ ಹೇಳಿ ನೋಡ ಅವ್ನು ಮಾಡೋನು ಇಂಥ ಕಂತ್ರಿ ಕೆಲಸನ ಅಂತ ಹೇಳಿ ಬೈದು ಆಯ್ತು. ಏನು ಮಾಡೋದು ಏನು ಮಾಡೋಕ್ಕೆ ಸಿಗಾಕೊಂಡಲ್ಲ ಸಿಗಾಕೊಳ್ಳಿ ನಮ್ಮ ಮೇಲೆ ಒಂದು ಡೌಟ್ ಕೇಸ್ ಇದ್ದಿರೋದೆ ಕರೆದಕ್ಕೆ ಕೆಲಸ ಕೊಡ್ತಾರೆ. ಆ ಋಣ ನಾನು ಹೆಂಗೆ ತೀರಿಸೋದನ್ನು ನನಗೆ ಗೊತ್ತಿಲ್ಲ. ಇಷ್ಟು ವರ್ಷ ನಾನು ಬೇರೆ ಹತ್ರ ಹೋಗೋದು ಕೆಲಸ ಮಾಡೋದು ಕಮ್ಮಿ ನಮಗೆ ಏನು ಗೊತ್ತಾ, ಆ ಚೀಪ್ ಅನ್ನೋದು ನಮಗೆ ಬೇಡ. ಅಷ್ಟೆಂಟಾಗೆ ಜೀವನ ಕಳಿಯೋದ ಏನಿದೆ, ಚೀಪ್ ಆಗ್ಬಿಟ್ಟು ವರ್ಷಕ್ಕೊಂದು ಪಿಚ್ಚೆ ಮಾಡಬೇಕು ಯಾರನ್ನ ಕೆಲಸಕ್ಕೆ ಅಷ್ಟೆಂಟಾಗಿ ಹೋಗ್ಬೇಕು. ಇಲ್ಲಿ ಕೆಲಸ ಗೊತ್ತಿಲ್ಲ, ದುಡ್ಡು ಕಟ್ಬಿಡ್ತಾರೆ ಚೀಪು ಅಂತಾರೆ. ಏನು ಚೀಪು, ಇವಾಗಲೇ ಎಲ್ಲ ಡಿಸೈನರ್ ಅಂತ ಬಂದ್ಬಿಟ್ಟವ್ರೆ. ಇವಾಗ ಡಿಸೈನರ್ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಮಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಅವ್ರು ಏನಂದ್ರು ನಾವು ತಲೆ ಅಳ್ಳಾಡ್ಸ್ಬೇಕು ಮುಗ್ಗ ಬಸ್ಕೊಂತಾರ.